ರಾಯಚೂರು ಕ್ಷೇತ್ರ ಅಂದ ಸಂದರ್ಭದಲ್ಲಿ ಅಲ್ಲಿನ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಅಭಿಪ್ರಾಯ ಇದು. ಆದರೆ ಹಾಲಿ ಸಂಸದರು ಅಲ್ಲಿ ಏನು ಮಾಡಿದ್ದಾರೆ? ರಾಯಚೂರು ಅಂದಾಗ ಮೀಸಲು ಕ್ಷೇತ್ರ, ಹಾಗಾಗಿ ಸಂಸದರ ಕಾರ್ಯವೈಖರಿ ಹೇಗಿದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿ ಇದೆ, ಬನ್ನಿ ನೋಡ್ಕೊಂಬರೋಣ. ಕ್ಷೇತ್ರ ರಾಯಚೂರು, ಇದು ಎಸ್ ಟಿ ಮೀಸಲು ಕ್ಷೇತ್ರ. ಸದ್ಯ ಸಂಸದರು ಯಾರು ಅಂತ ನೋಡೋದಾದರೆ ಅಮರೇಶ್ ನಾಯ್ಕ್ ಬಿಜೆಪಿಯ ಸಂಸದರು. ಕ್ಷೇತ್ರಗಳು ಒಟ್ಟು 8 ಅಸೆಂಬ್ಲಿ ಕ್ಷೇತ್ರಗಳು. ಒಟ್ಟು ಮತದಾರರ ಸಂಖ್ಯೆ 19,52,545. ರಾಜ ಅಮರೇಶ್ವರ್ ನಾಯ್ಕ್ ಅಂದ ಸಂದರ್ಭದಲ್ಲಿ ನಿಮಗೆ ಅವರು ಪಡೆದುಕೊಂಡಿರುವಂತಹ ಮತ ಅಂದಾಗ 5,98,337, ಅಂದರೆ ಶೇಕಡ 53% ಮತವನ್ನು ಅವರು ಪಡ್ಕೊಂಡಿರೋದನ್ನು ನಾವಿಲ್ಲಿ ನೋಡ್ತೀವಿ. ಪ್ರಬಲ ಪ್ರತಿಸ್ಪರ್ಧಿ ಯಾರು ಅಂತ ನಾವು ನೋಡ್ತಾ ಹೋಗೋದಾದರೆ ಬಿ ವಿ ನಾಯಕ್ ಹೆಸರು ಕೇಳಬರುತ್ತೆ. ಸೊ ಅವರು ಮತ ಯಾವ ಪ್ರಮಾಣದಲ್ಲಿ ಅವರು ಪಡ್ಕೊಂಡಿದ್ದಾರೆ ಅಂತ ನಾವು ಗಮನಿಸೋದೇ ಆದರೆ 480,621, ಶೇಕಡ 42% ಅನ್ನೋದಾದರೆ ಇಲ್ಲಿ ಬಹಳ ಮುಖ್ಯವಾಗಿ ಮತ್ತೊಂದು ಅಂಶವನ್ನು ಗಮನಿಸಬೇಕು. ಅಮರೇಶ್ ನಾಯ್ಕ್ ಮತ್ತು ಬಿ ವಿ ನಾಯ್ಕ್ ನಡುವೆ ಅಂಥ ಅಂತರ ಏನಿಲ್ಲ. ಹಾಗಾಗಿ ರಾಯಚೂರು ಲೋಕಸಭಾ ಚುನಾವಣೆಯಲ್ಲಿ ಒಂದು ಸಣ್ಣ ಜಿದ್ದಾಜಿದ್ದಿ ಅನ್ನೋದು ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಒಟ್ಟು ಮತದಾರರು, ಮತದಾರರ ಸಂಖ್ಯೆ ಮತ್ತು ಎಷ್ಟು ಮತಗಳು ಕಳೆದ ಬಾರಿ ಬಿದ್ದಿದ್ದಾವೆ ಅಂತ ನಾವು ಪರ್ಸೆಂಟೇಜಲ್ಲಿ ನೋಡೋದಾದರೆ 58%, ಅಂದರೆ 11,24,385 ಮತಗಳು. ರಾಯಚೂರು ಲೋಕಸಭಾ ಕ್ಷೇತ್ರ ಅಂದಾಗ ಅಲ್ಲಿನ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ಒಂದಷ್ಟು ವಿಶ್ವಾಸ ಅನ್ನೋದಿದೆ. ಲೋಕಸಭಾ ಚುನಾವಣೆಯನ್ನು ಬಹಳ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ದಾರೆ. ಬಟ್ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿ ಸಮಗ್ರವಾಗಿ ವರದಿ ಮಾಡಿದ್ದಾರೆ, ಬನ್ನಿ ನೋಡೋಣ. ಸಭಾ ಕ್ಷೇತ್ರಗಳಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಕೂಡ ಒಳಪಟ್ಟಿರುವಂಥದ್ದು. ಏನು ರಾಯಚೂರು ನಗರ, ರಾಯಚೂರು ಗ್ರಾಮೀಣ, ಮಾನ್ವಿ, ದೇವದುರ್ಗ, ಲಿಂಗಸಗೂರು ಮತ್ತು ಯಾದಗಿರಿ, ಸುರಪುರು, ಶಾಪೂರು ಕೂಡ ಒಳಪಟ್ಟಿರುವಂಥದ್ದು. ಇದರಿಂದಾಗಿ ನೀವು ನೋಡೋದಾದರೆ ಒಟ್ಟು ಮತದಾರರು 19,52,545 ಮತದಾರರು ಹೊಂದಿದ್ರೆ ಪುರುಷರ ಮತದಾರರು 9,70,479 ಆಗಿರುವಂಥದ್ದು, ಮಹಿಳಾ ಮತದಾರರು 9,82,066 ಮತದಾರರು ಹೊಂದಿರೋದಾದರೆ ಇನ್ನೊಂದು ಕಡೆ ಜಾತಿವಾರು ಲೆಕ್ಕಾಚಾರ ನೋಡೋದಾದರೆ ಲಿಂಗಾಯತರ ಮತದಾರರು 3,80,536 ಆದರೆ ಎಸ್ ಸಿ ಎಸ್ ಟಿ 613,972 ಆಗಿರುತ್ತೆ. ಕುರುಬ ಸಮುದಾಯ ಮತದಾರರು ನೋಡೋದಾದರೆ 315,269 ಮತದಾರರು ಹೊಂದಿದರೆ ಮುಸ್ಲಿಮ್ಸು 313,298 ಮತದಾರರು, ಇತರೆ 329,470 ಮತದಾರರು ಹೊಂದಿರುವಂಥ ರಾಯಚೂರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಸಭಾ ಚುನಾವಣೆಯನ್ನು ಯಾವ್ಯಾವ ನಾಯಕರು ಹಾಗೆ ತಗೊಂಡಿದ್ದಾರೆ, ಯಾವ ವಿಶ್ವಾಸದಲ್ಲಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ಬಿಜೆಪಿ ಸಂಸದರು ನಾವು ಇವತ್ತು ಕಚೇರಿ ಓಪನಿಂಗ್ ಮಾಡಿದ್ದೆ ನಾವು ನೋಡಿಲ್ಲ. ಅವ್ರು ಏನಾದರೂ ನೋಡಿರ್ಬೋದು ಬಿಜೆಪಿ ಅವರು. ನಾವಂತೂ ಕಾಂಗ್ರೆಸ್ನವ್ರು ಯಾವತ್ತೂ ಅವ್ರ ಗೇಟೇ ಓಪನ್ ಆಗಿಲ್ಲ. ಹಿಂದಿನ ದಿನದಲ್ಲಿ ಬಿ ಬಿ ನಾಯಕರು ಲೋಕಸಭೆ ಚುನಾವಣೆಯಲ್ಲಿ ವಿನೇತರಾಗಿದ್ದಾರಲ್ಲ, ಅವಾಗ ನೋಡ್ತಾ ಇದ್ವಿ ಯಾವಾಗಲೂ ಓಪನ್ ಇರ್ತಿತ್ತು. ಅಲ್ಲಿ ಒಬ್ಬರು ದೂರದಿಂದ ಬಂದವರೆಲ್ಲ ಲೋಕಸಭೆಯಲ್ಲಿ ಓಟ್ ಹಾಕಿದವರೆಲ್ಲ ಬಂದು ಒಂದು ಕಪ್ ಟೀ ಆದರೂ ಕುಡಿದು ಹೋಗ್ತಾರೆ. ಈಗಿನ ಅಭ್ಯರ್ಥಿ ಏನಾದಾರಲ್ಲ ಬಿ ಜೆ ಪಿಯವರು ಒಂದು ಓಪನ್ ಸಹಿತ ನಾವು ನೋಡಿಲ್ಲ ಆಫೀಸ್ ಓಪನ್ ಮಾಡಿರೋದು. ಮುಂದಿನ ದಿನಗಳಲ್ಲಿ ನಮ್ಮದೇ ಕಾಂಗ್ರೆಸ್ನವರೇ ಅಧಿಕಾರಕ್ಕೆ ಬರ್ತಾರೆ. 24x7 ನಾವು ಸೇವೆ ಕೊಡ್ತೀವಿ ಲೋಕಸಭೆಯಲ್ಲಿ. ಆದರೆ ನಮಗೇನು ಕಣ್ಣಿಗೆ ಕಾಣಲ್ಲ, ಸಂಸದರು ಮಾಡಿರ್ತಕ್ಕಂಥ ಕೆಲಸ ಕಣ್ಣಿಗೆ ಕಾಣಲ್ಲ, ಶಾಸಕರು ಮಾಡಿರೋದು ನೇರವಾಗಿ ಕಣ್ಣಿಗೆ ಕಾಣುತ್ತೆ. ಆ ರೀತಿ ಎಲ್ಲ ಕಡೆ ಇವತ್ತು ಲಿಂಗಸೂರು ತಾಲೂಕಿನಲ್ಲಿ ಮತ್ತು ಯಾದಗಿರಿ, ಸುರಪುರು, ಶಾಪೂರು ಮತ್ತು ರಾಯಚೂರು ಗ್ರಾಮೀಣದಲ್ಲಿ ಕೂಡ ಹೆಚ್ಚು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೈವೇಗಳನ್ನು ಕೂಡ ಮಾಡುವಂಥದ್ರಲ್ಲಿ ಮುತುವರ್ಜಿ ವಹಿಸಿಕೊಂಡು ಕೂಡ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ರೈಲ್ವೆ ಕಾಮಗಾರಿಗಳಾಗಿರ್ಬೋದು, ಎಕ್ಸಿಲೇಟರ್ಗಳಾಗಿರ್ಬೋದು, ಮೂರ್ನಾಲ್ಕು ಕಡೆ ಅಂಡರ್ ಪಾಸ್ಗಳನ್ನು ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಈ ರೀತಿ ಕಣ್ಣಿಗೆ ಕಾಣದೇ ಇರ್ತಕ್ಕ ಹಾಲಿ ಸಂಸದರು ಲೋಕಸಭಾ ಚುನಾವಣೆ ಆದ ನಂತರದ ಸಂದರ್ಭದಲ್ಲಿ ಟಿಕೆಟ್ ಸಿಕ್ಕಿ ಮುಂದಿನ ಸಂಸದರಾಗಬೇಕು ಅಂತ ಹೇಳಿದ್ರೆ ಅವರ ಸಾಧನೆಯೇ ಪ್ರಮುಖ ಕಾರಣ ಆಗುತ್ತೆ. ಹಾಗಾಗಿ ಹಾಲಿ ಸಂಸದರು ಸಂಸದರಾದ ಸಂದರ್ಭದಲ್ಲಿ ಏನೆಲ್ಲ ಸಾಧನೆಯನ್ನು ಮಾಡಿದ್ದಾರೆ, ಬನ್ನಿ ಒಂದ್ಸಲ ನೋಡ್ಕೊಂಬರೋಣ. ನೋಡಿ, ಯಾದಗಿರಿಯಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ, ಇದು ಸಂಸದರ ಸಾಧನೆ. ಅಮರೇಶ್ ನಾಯ್ಕ್ ಏನೆಲ್ಲ ಮಾಡಿದ್ದಾರೆ ಅನ್ನೋದರ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋದಾದರೆ ಕುಡಿಯುವ ನೀರಿನ ಜಲಧಾರೆ ಯೋಜನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇನ್ನು ಜಿಲ್ಲೆ ಅಂದ ಸಂದರ್ಭದಲ್ಲಿ
ಜಿಲ್ಲೆಯಲ್ಲಿ NHI ಕಚೇರಿಯನ್ನು ಸ್ಥಾಪನೆ ಮಾಡಿರುವಂಥದ್ದು, ರಾಯಚೂರು ರೈಲ್ವೆ ನಿಲ್ದಾಣ ನವೀಕರಣ ಮಾಡಿರುವುದು, ಇನ್ನು ಸಂಸದ ನಿಧಿಯಿಂದ 7 ಆಂಬ್ಯುಲೆನ್ಸ್ ಸೇವೆಯನ್ನು ತಮ್ಮ ಕ್ಷೇತ್ರದಲ್ಲಿ ಒದಗಿಸಿದ್ದಾರೆ ಎನ್ನುವುದು ಮತ್ತೊಂದು ಸಾಧನೆ. ಇನ್ನು ಸಂಸತ್ತಿನಲ್ಲಿ 80% ಹಾಜರಾತಿ ಇದೆ, ಇದು ಕೂಡ ಬಹಳ ಮುಖ್ಯವಾದಂಥ ವಿಚಾರ. ಇನ್ನು ಸಂಸತ್ತಿನಲ್ಲಿ 490 ಪ್ರಶ್ನೆಗಳನ್ನು ಕೇಳಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಅನ್ನೋದು ಸಂಸದರ ಸಾಧನೆಯಾಗುತ್ತೆ. ಸಂಸದರ ಸಾಧನೆ ಒಂದು ಕಡೆ ಇದ್ರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಂಬರೀಷ್ ನಾಯ್ಕ್ಗೆ ಟಿಕೆಟ್ ಸಿಗುತ್ತಾ ಇಲ್ವಾ, ಈ ಪ್ರಶ್ನೆ ಖಂಡಿತವಾಗ್ಲೂ ಇದ್ದೇ ಇದೆ. ಬಟ್ BJP ವಲಯ ಅಂತ ನೋಡಿದಾಗ ಬಹುತೇಕ ಟಿಕೆಟ್ ಸಿಗೋದು ಡೌಟ್ ಅಂತ ಕೂಡ ಹೇಳಾಗ್ತಾ ಇದೆ. ಯಾಕೆ ಏನು, ಬನ್ನಿ ನೋಡ್ತಾ ಹೋಗೋಣ. ರೈಟ್, ಈ ಬಾರಿಯ ಬದಲಾವಣೆ ಹಾಗಾದ್ರೆ ಯಾಕೆ ಹೇಗೆ? ಹಾಲಿ ಸಂಸದರಿಗೆ ಈ ಬಾರಿ BJP ಟಿಕೆಟ್ ಬಹುತೇಕ ಡೌಟ್ ಅಂತ ಹೇಳಾಗ್ತಾ ಇದೆ. ಹೊಸ ಮುಖ ನಿರೀಕ್ಷೆ ಹೆಚ್ಚಾಗಿದೆ. ಕ್ಷೇತ್ರದ ಮತದಾರ ಪ್ರಭು ಹೊಸ ಮುಖದ ನಿರೀಕ್ಷೆಯಲ್ಲಿದ್ದಾರೆ, ಹೊಸ ಸಂಸದರ ನಿರೀಕ್ಷೆಯಲ್ಲಿ ಆ ಭಾಗದ ಮತದಾರರಿದ್ದಾರೆ. ಕೈ ಕಲಿ ಕಮಲ ಹಿಡಿದಿರುವ BV ನಾಯಕ್ ಅಭ್ಯರ್ಥಿ, ಹಾಗಾಗಿ ಇದು ಬಹಳ ಮುಖ್ಯ. ಯಾರು ಫೈಟ್ ಕೊಡ್ತಾರೆ ಅದರ ಮೇಲೂ ಕೂಡ ಟಿಕೆಟ್ ನಿರ್ಧಾರ ಆಗುತ್ತೆ. ಹಾಗಾಗಿ ಕೈ ನಾಯಕ BV ನಾಯಕ್ ಪ್ರಬಲ ಪ್ರತಿಸ್ಪರ್ಧಿ ಆಗಿರುವುದರಿಂದಾಗಿ ಹಾಲಿ ಸಂಸದರಿಗೆ ಬಹುತೇಕ ಟಿಕೆಟ್ ಡೌಟ್. ಅಭ್ಯರ್ಥಿಗಳ ಹುಡುಕಾಟದಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಾರೆ. ಕೈಕಲಿ ಕಮಲ ಹಿಡಿದಿರೋದ್ರಿಂದಾಗಿ ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗುತ್ತೆ, ಕೈಯಲ್ಲಿದ್ರು ಅಂದ್ರೆ ಕಾಂಗ್ರೆಸ್ನಲ್ಲಿದ್ರು BV ನಾಯಕ್ ಸದ್ಯ BJPಗೆ ಬಂದಿರೋದ್ರಿಂದಾಗಿ ಅಮರೀಶ್ ನಾಯ್ಕೆ ಟಿಕೆಟ್ ಕೈ ತಪ್ಪಿ BV ನಾಯಕ್ ಇಲ್ಲಿ ಟಿಕೆಟ್ ಗಿಟ್ಟಿಸಿಕೊಳ್ಳುವಂತಹ ಸಾಧ್ಯತೆ ಬಹುತೇಕ ಇದೆ. ಇನ್ನು ಕಾಂಗ್ರೆಸ್ ನಾಯಕರು ಅಭ್ಯರ್ಥಿಗಳ ಹುಡುಕಾಟದಿದ್ದಾರೆ, ಪ್ರಬಲ ಪ್ರತಿಸ್ಪರ್ಧಿಯನ್ನು ಕೊಡುವಂತ ನಿಟ್ಟಿನಲ್ಲಿ. ಸತೀಶ್ ಜಾರಕಿಹೊಳಿ ಅಳಿಯ ರವಿ ಪಾಟೀಲ್ ಇಲ್ಲಿ ಲೋಕಸಭಾ ಚುನಾವಣೆಯ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಇನ್ನು BJP ಅಂತ ಸಂದರ್ಭದಲ್ಲಿ ಒಂದಷ್ಟು ಮೈನಸ್ಗಳಿದ್ದಾವೆ. ಏನದು ಮೈನಸ್, ಅದು ಕೂಡ ಬಹಳ ಮುಖ್ಯ. ಆ ಮೈನಸ್ ಅಂಶಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ, ಈವರೆಗೆ ಕೇಂದ್ರದಿಂದ AIIMS ಮಂಜೂರು ವಿಳಂಬ ಬಹಳ ಮುಖ್ಯ ಆಗುತ್ತೆ. ಸಂಸದರ ಕಾರ್ಯವೈಖರಿಯನ್ನು ಪ್ರತಿಯೊಬ್ಬ ಮತದಾರ ಗಮನಿಸ್ತಾನೆ ಇರ್ತಾನೆ. ಇನ್ನು IIT ಕೈ ತಪ್ಪಿ ಧಾರವಾಡಕ್ಕೆ ಸಿಕ್ಕಿರುವುದು ಆ ಭಾಗದ ಜನರಲ್ಲಿ ಬಹಳಷ್ಟು ಬೇಸರವನ್ನು ಉಂಟು ಮಾಡಿದೆ. ಜನರ ಕೈಗೆ ಸಿಕ್ಕಿಲ್ಲ ಸಂಸದ ಅಂತ ಹೇಳಿ ಜನ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಜನಸಾಮಾನ್ಯರು ಯಾಕೆ ಒಬ್ಬ ನಾಯಕನನ್ನು ನಾಯಕ ಅಂತ ನೋಡ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಕಾರಣ ಜನರ ಕೈಗೆ ಆ ನಾಯಕ ಸಿಗಬೇಕು. ಜನ ನಾಯಕ ಅಲ್ಲ, ಆತ ಸೇವಕ. ಸೇವಕನ ರೀತಿಯಲ್ಲಿ ಅಮರೀಶ್ ನಾಯಕ್ ಹಾಗಾದರೆ ಇಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಕಚೇರಿ ತೆರೆಯದೆ ಜನರಿಗೆ ಯಾವ ಅನುಕೂಲವೂ ಸಿಕ್ಕಿಲ್ಲ ಅನ್ನೋದು BJPಯ ಬಹುದೊಡ್ಡ ಮೈನಸ್ ಆಗಿದೆ. ಜೊತೆಗೆ BV ನಾಯಕ್ ಟಗಫರ್ ಇರೋದ್ರಿಂದಾಗಿ ಈ ಬಾರಿ BV ನಾಯ್ಕೆ ಒಂದು ಪಕ್ಷ ಟಿಕೆಟ್ ಹೋದರೆ ಅಮರೀಶ್ ನಾಯಕ್ ಅವರ ಸಾಧನೆಯಾಗಿ ಉಳ್ಕೊಳ್ಳುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ TV 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.